ಸಿದ್ದರಾಮಯ್ಯ ನಿಜ ಕನಸುಗಳು ಅಥವಾ ಸಿದ್ದು ನಿಜ ಕನಸುಗಳು ಈ ರೀತಿಯಾದಂತ ಒಂದು ಪುಸ್ತಕವನ್ನ ಬಿಡುಗಡೆ ಮಾಡೋಕೆ ಹೊರಟಂತ ವಿಚಾರ ದೊಡ್ಡ ಹೈಡ್ರಾಮಾಗೆ ಕಾರಣ ಆಯಿತು. ಕಾಂಗ್ರೆಸ್ ಬಿಜೆಪಿ ನಡುವೆ ದೊಡ್ಡ ಕಾಳಗನೆ ಏರ್ಪಡ್ತು. ಪುಸ್ತಕದ ಮೂಲಕ ಸಿದ್ದು ವಿರುದ್ಧ ಬಿಜೆಪಿ ಹಿಂದೂ ಅಸ್ತ್ರವನ್ನ ಹೂಡೋದಕ್ಕೆ ಸಿದ್ಧ ಆಗಿತ್ತು. ಟಿಪ್ಪು ಕಾಟ ತಡೆಯಲಾಗದೆ ಸಿದ್ದು ಕೋರ್ಟ್ ಮೊರೆ ಹೋಗ್ತಾರೆ ಅಂತ ಅಂದ್ರೆ ಟಿಪ್ಪು ಸುಲ್ತಾನ್ ವಿಚಾರವಾಗಿ ಆಮೇಲೆ ಸಿದ್ದರಾಮಯ್ಯನವರ ಆಡಳಿತ ಸಂದರ್ಭದಲ್ಲಿ ಹೀಗೆ ಮಾಡಿದ್ರು ಹಾಗೆ ಮಾಡಿದ್ರು ಅಂತ ಕೆಲ ಸಂಗತಿಗಳು ಅದರಲ್ಲಿ ಇದ್ದಂತ ಕಾರಣಕ್ಕಾಗಿ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಕೋರ್ಟ್ ಮೊರೆ ಹೋಗಿರ್ತಾರೆ. ಸದ್ಯ ಸಿದ್ದು ನಿಜ ಕನಸುಗಳು ಪುಸ್ತಕಕ್ಕೆ ಮಧ್ಯಂತರ ತಡೆ ಸಿಕ್ಕಿದೆ. ಇದೆಲ್ಲದರ ನಡುವೆನೆ ಬೆಂಗಳೂರಿನ ಟೌನ್ ಹಾಲ್ ಬಳಿ ದೊಡ್ಡ ಹೈಡ್ರಾಮಾವು ಕೂಡ ಇದೇ ವಿಚಾರವಾಗಿ ಇವತ್ತು ನಡೆದು ಹೋಯಿತು. ಹೌದು, ರಾಜ್ಯದಲ್ಲಿ ಇವತ್ತು ಸಿದ್ದರಾಮಯ್ಯ ಕುರಿತಾದಂಥ ಪುಸ್ತಕ ಬಹಳ ವಿವಾದಕ್ಕೆ ಕಾರಣವಾಗಿತ್ತು. ಸಿದ್ದು ವಿರುದ್ಧವಾಗಿ ಬಿಜೆಪಿ ಪ್ರಯೋಗಿಸಿದಂಥ ಹಿಂದೂ ದ್ವೇಷದ ಅಸ್ತ್ರಕ್ಕೆ ಭಾರಿ ಹೈಡ್ರಾಮಾ ಕೂಡ ನಡೆದು ಹೋಯಿತು. ಟೌನ್ ಹಾಲ್ ಆವರಣ ರಣರಂಗವಾಗಿತ್ತು. ಸಿದ್ದರಾಮಯ್ಯನವರಂತೂ ಕೇಸರಿ ಪಡೆ ವಿರುದ್ಧ ಗರಂ ಆಗಿದ್ರು. ಸಾಮಾಜಿಕ ಜಾಲತಾಣಗಳಲ್ಲಿ ಇದೇ ವಿಚಾರ ಬಹಳ ದೊಡ್ಡ ಸದ್ದು ಮಾಡ್ತಾ ಇತ್ತು. ಆದರೆ ಕೋರ್ಟ್ ಮಧ್ಯಪ್ರವೇಶಿಸಿ ಈ ಹೈಡ್ರಾಮಾಗೆ ತಾತ್ಕಾಲಿಕವಾಗಿ ತಡೆ ಕೊಟ್ಟಿದೆ. ಅವ್ರು ಮಾಡಿದಂಥ ಕಾರ್ಯಗಳು, ಅವರ ಹೇಳಿಕೆಗಳು, ಅವರ ನಡವಳಿಕೆಗಳು ಬೇಕು ಅಂತ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ. ತೇಜೋವಧೆ ಮಾಡಲಿಕ್ಕೋಸ್ಕರ ಎಲೆಕ್ಷನ್ ನಲ್ಲಿ ಈ ತರದ ಒಂದು ಪುಸ್ತಕ ಎಲ್ಲ ಮಾಡ್ತಾ ಇದ್ದಾರೆ. ತೇಜೋವಧೆ ಆಗಿದೆ ಅಂದ್ರೆ ಅವ್ರು ಮಾಡಿರೋ ಕಾರ್ಯಗಳನ್ನೇ ಅವ್ರಿಗೆ ತೇಜೋವಧೆ ಆಗ್ತಿದೆ. ನಾನು ಹಿಂದೂನೇ ಅಲ್ವಾ, ಹಿಂದೂ ವಿರೋಧಿ ಹೆಂಗಾಗ್ತೀನಿ? ಧರ್ಮದಲ್ಲಿ ಹುಟ್ಟಿದ್ದೀನಿ ಅಂದ್ರೆ ತಕ್ಷಣ ಹಿಂದೂ ಆಗಿದ್ದೀನಿ ಅಂದ್ರೆ ಹಿಂದುತ್ವದ ವಿರೋಧಿ ಆಗಿ ಅಂತಾನ? ಕನ್ಫ್ಯೂಸ್ ಮಾಡುವಂತ ಪ್ರಯತ್ನಗಳು ಮಾಡ್ತಾರೆ ಹೊರತು ಇಟ್ ಇಸ್ ಎ ನಥಿಂಗ್ ಬಟ್ ಕ್ರಿಮಿನಲ್ ಆಕ್ಟ್. ನಿಲುವಿನಲ್ಲಿ ಸ್ಪಷ್ಟತೆಯನ್ನ ಮುಂದುವರ್ಸಿ ಇವತ್ತೆಲ್ಲ ಒಂದ್ ಕಡೆ ಇವರ ಬೆಳೆ ಬಯಸಿಕೊಂಡು ರಾಜಕೀಯದಲ್ಲಿ ಕಾಮಾಲಿ ರೋಗದವರಿಗೆ ಎಲ್ಲ ಹಳದಿಯ ಕಾಣ್ತವೆ. ಇಟ್ ಈಸ್ ಟೋಟಲಿ ಡಿಫಮೇಟರಿ. ತಳ್ಳಾಟ ನೂಕಾಟ, ಕಾಂಗ್ರೆಸ್ ಕಾರ್ಯಕರ್ತರ ಆಕ್ರೋಶ ಒಂದೆಡೆಯಾದರೆ ಬಿಜೆಪಿ ಕಾರ್ಯಕರ್ತರ ಕೌಂಟರ್ ಪ್ರತಿಭಟನೆ ಮತ್ತೊಂದೆಡೆ. ಬೆಂಗಳೂರಿನ ಟೌನ್ ಹಾಲ್ ಆವರಣ ರಣರಂಗವಾಗಿತ್ತು. ಈ ಗದ್ದಲ ಗಲಾಟೆಗೆ ಕಾರಣವಾಗಿದ್ದೇ ಸಿದ್ದರಾಮಯ್ಯ ಕುರಿತು ರಿಲೀಸ್ ಆಗಿರೋ ಪುಸ್ತಕ. ಟಿಪ್ಪು ಸುಲ್ತಾನ್ಗೆ ಸಿದ್ದರಾಮಯ್ಯರನ್ನ ಹೋಲಿಕೆ ಮಾಡಿ ಸಿದ್ದು ನಿಜ ಕನಸುಗಳು ಅನ್ನೋ ಪುಸ್ತಕವನ್ನ ಸಂಘ ಪರಿವಾರ ಬೆಂಬಲಿತ ಬುದ್ಧಿಜೀವಿಗಳು ರಿಲೀಸ್ ಮಾಡಬೇಕಿತ್ತು. ಇದಕ್ಕೆ ಬಿಜೆಪಿ ಕೂಡ ಸಾಥ್ ಕೊಟ್ಟಿತ್ತು. ಇದೇ ಈಗ ಕಾಂಗ್ರೆಸ್ ಮತ್ತು ಸಿದ್ದರಾಮಯ್ಯ ಕೋಪಕ್ಕೆ ಕಾರಣವಾಗಿದೆ. ವಿವಾದದ ಕಿಡಿ ಹೊತ್ತಿಸಿದ ಸಿದ್ದು ನಿಜ ಕನಸುಗಳ ಬುಕ್. ಟಿಪ್ಪುವಿಗೆ ಸಿದ್ದರಾಮಯ್ಯ ಹೋಲಿಕೆ ಮಾಡಿದ ಪುಸ್ತಕಕ್ಕೆ ತಡೆ. ಕೋಲಾರ ಪ್ರವಾಸಕ್ಕೆ ತೆರಳಿರುವ ಸಿದ್ದರಾಮಯ್ಯ ಇವತ್ತು ಸ್ಪರ್ಧಿಸೋ ಕ್ಷೇತ್ರ ಅನೌನ್ಸ್ ಮಾಡ್ತಾರೆ ಅನ್ನೋ ಗುಮಾನಿ ಇತ್ತು. ಅಷ್ಟೊತ್ತಿಗೆ ಉರಿದು ಬಿದ್ದಿದ್ದ ಕೇಸರಿ ಪಡೆ ಪುಸ್ತಕ ಪ್ರಹಾರಕ್ಕೆ ಪ್ಲಾನ್ ಮಾಡಿತ್ತು. ಟಾರ್ಗೆಟ್ ಲಿಸ್ಟ್ ಸೆಟ್ ಮಾಡಿತ್ತು. ಅಹಿಂದ ಮಂತ್ರಪಡಿಸಿ ಕೋಲಾರಕ್ಕೆ ಹೋಗಲು ಸಿದ್ದು ಅಣಿಯಾದ್ರೆ ಇತ್ತ ಸಿದ್ದು ಹಿಂದೂ ವಿರೋಧಿ ಅನ್ನೋದನ್ನ ಬಿಂಬಿಸೋ ದೊಡ್ಡ ಪುಸ್ತಕವನ್ನೇ ರೆಡಿ ಮಾಡಿಟ್ಟಿತ್ತು. ಟಿಪ್ಪುವಿನಂತೆಯೇ ಸಿದ್ದು ಅಂತ ಆರೋಪಿಸೋ ಸಿದ್ದು ಸರ್ಕಾರದ ಅವಧಿಯಲ್ಲಿನ ಅಲ್ಪಸಂಖ್ಯಾತ ಓಲೈಕೆ ಯೋಜನೆಗಳು ಹಿಂದು ವಿರೋಧಿ ಅಂತ ಬಿಂಬಿಸೋ ಸುದೀರ್ಘ ಕತೆಗಳನ್ನ ಮುದ್ರಿಸಿತ್ತು. ಪುಸ್ತಕವನ್ನ ಇಂದು ರಿಲೀಸ್ ಮಾಡಬೇಕಿತ್ತು. ನಾನು ಸಿಎಂ ಆದ್ರೆ ವ್ಯಂಗ್ಯಭರಿತ ಪೋಸ್ಟರ್ಗಳು, ಪುಸ್ತಕ ಬಿಡುಗಡೆಗೆ ಮುನ್ನ ಇಂಟರ್ನೆಟ್ನಲ್ಲಿ ಪೋಸ್ಟರ್. ಪುಸ್ತಕ ಬಿಡುಗಡೆಗೆ ಮುನ್ನವೇ ಬಿಜೆಪಿ ಪೋಸ್ಟರ್ ಬಾರ್ ಶುರು ಮಾಡಿತ್ತು. ನಾನು ಸಿಎಂ ಆದ್ರೆ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ಸಿದ್ದು ಬಗ್ಗೆ ವ್ಯಂಗ್ಯ ಭರಿತ ಪೋಸ್ಟರ್ಗಳನ್ನ ಹರಿಬಿಟ್ಟಿತ್ತು. ನಾನು ಸಿಎಂ ಆದ್ರೆ
ಹಿಂದ ಹುಡುಗಿಯರಿಗೂ ಹಿಜಾಬ್ ಕಡ್ಡಾಯ. ಕರ್ನಾಟಕ ಲವ್ ಜಿಹಾದ್ ಅಭಿವೃದ್ಧಿ ಮಂಡಳಿ ಸ್ಥಾಪನೆ. ಭಾನುವಾರದ ಬದಲು ಶುಕ್ರವಾರ ರಜಾ ದಿನ. ಪಿಎಫ್ಐ ತರಬೇತಿ ಹೊಂದಿದವರಿಗೆ ಪೊಲೀಸ್ ಇಲಾಖೆಯಲ್ಲೇ ಮೀಸಲು. ಹಣೆಗೆ ಕುಂಕುಮ ಹಚ್ಚೋರಿಗೆ ನಿಷೇಧ. ಟಿಪ್ಪು ಬಿಬಿ ಸ್ಥಾಪನೆ. ಹೀಗೆ ಸಾಲು ಸಾಲು ಲೇವಡಿ ಮಾಡಿದ ಪೋಸ್ಟರ್ಗಳನ್ನು ಕೇಸರಿ ಪಡೆ ಹರಿಬಿಟ್ಟಿತ್ತು. ಮೌನ ನಷ್ಟ ಮೊಕದ್ದಮೆ ಹೂಡುತ್ತೇನೆ. ಸಿದ್ದು ಕೆಂಡ ಹಿಂದು ವಿರೋಧಿಯಲ್ಲ, ಹಿಂದುತ್ವದ ವಿರೋಧಿ ಅಂತ ಸ್ಪಷ್ಟನೆ. ತಮ್ಮ ವಿರುದ್ಧದ ಪುಸ್ತಕ ರಿಲೀಸ್ ಮಾಡೋ ವಿಷಯ ಗೊತ್ತಾಗ್ತಿದ್ದಂತೆ ಸಿದ್ದರಾಮಯ್ಯ ಗರಂ ಆದ್ರವು. ಕೋಲಾರಕ್ಕೆ ತೆರಳೋ ವೇಳೆ ಟಿವಿ ನೈನ್ ಜೊತೆ ಮಾತನಾಡಿದ ಸಿದ್ದು, ತಮ್ಮ ತೇಜೋ ಬದಿಗೆ ಬಿಜೆಪಿ ಮಾಡ್ತಿರೋ ಪ್ರಯತ್ನ, ನಾನು ಹಿಂದು ವಿರೋಧಿಯಲ್ಲ, ಹಿಂದುತ್ವದ ವಿರೋಧಿ ಅಂತ ಸ್ಪಷ್ಟಪಡಿಸಿದ್ರು. ಕಮಲಿ ರೋಗದವರಿಗೆ ಎಲ್ಲ ಹಳದಿಯ ಕಾಣ್ತವೆ. ಚಿಕ್ಕು ಬಗ್ಗೆ ಕಡ್ಕ ಹಿಡ್ಕೊಂಡು ಅದ್ರ ಡ್ರೆಸ್ ಹಾಕೊಂಡಿದ್ದವ್ರು ಯಾರು? ಚಿಕ್ಕು ಕಡ್ಕ ಹಿಡ್ಕೊಂಡು ಡ್ರೆಸ್ ಹಾಕೊಂಡಿದ್ದವ್ರು ಯಾರ್ರಿ? ಯಡಿಯೂರಪ್ಪ, ಶೋಭಾ ಕರಂದ್ಲಾಜೆ ಅಲ್ವಾ? ಅವರಿಗೆ ಕೃತಿಗೆ ಮುನ್ನುಡಿ ಬರೆದಿರೋರು ಯಾರು? ಇವರು ಆಲಿ ಅಂತ ಅವರು, ಶೇಖ್ ಆಲಿ ಒಂದು ಪುಸ್ತಕ ಬರೆದವ್ರೆ. ಯಾರು ಸ್ಟ್ರಾಂಗ್ ಆಗಿರ್ತಾರೋ ಅವ್ರಿಗೆ ಟಾರ್ಗೆಟ್ ಮಾಡೇ ಮಾಡ್ತಾರೆ, ಬೇಕು ಅಂತ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ. ಬಟ್ ಇಟ್ ಅಮೌಂಟ್ಸ್ ಟು ಡಿಫಮೇಷನ್. ಸುಳ್ಳೆಲ್ಲ ಹೇಳಿ ಮಾಡಿದ್ರೆ, ಜನಗಳಿಗೆ ಪ್ರಚಾರ ಮಾಡಕ್ಕೆ ಹೋದ್ರೆ, ಜನಗಳಿಗೆ ತಪ್ಪು ಮಾಹಿತಿ ಕೊಟ್ಟರೆ, ಇಟ್ ಅಮೌಂಟ್ಸ್ ಟು ಡಿಫಮೇಷನ್. ತೇಜೋವಧೆ ಮಾಡ್ತಕ್ಕಂಥ ಪ್ರಯತ್ನ ಇದು ಅಷ್ಟೇ. ನಾನು ಹಿಂದೂನೇ ಅಲ್ವಾ, ಹಿಂದೂ ವಿರೋಧಿ ಹೆಂಗಾಗ್ತೀನಿ? ಹಿಂದುತ್ವದ ವಿರೋಧಿ, ಹಿಂದೂ ಧರ್ಮ ಬೇರೆ, ಹಿಂದುತ್ವ ಬೇರೆ. ಹಿಂದೂ ಧರ್ಮದ ಪರ ಇದ್ದೀನಿ ನಾನು, ಎಲ್ಲ ಧರ್ಮದ ಪರನೂ ಇದ್ದೀನಿ. ಹಿಂದುತ್ವ ಮಾಡ್ತಾರಲ್ಲ ಅದಕ್ಕೆ ವಿರೋಧ ಅಷ್ಟೇ. ಇನ್ನು ಬೇರೆ ಧರ್ಮದವ್ರನ್ನ ದ್ವೇಷಿಸ್ತಾರಲ್ಲ ಅದಕ್ಕೆ ವಿರೋಧ ನಾನು. ನಿಮ್ಮದೇ ಹೇಳಿಕೆಗಳು ಮಾನನಷ್ಟ ಆಗುವಂತದ್ದ. ಹಿಂದೂ ಹಿಂದುತ್ವ ಎರಡೋ ಒಂದೇ ಎಂದ್ರು ಸಚಿವರು. ಸಿದ್ದರಾಮಯ್ಯ ಮಾನನಷ್ಟ ಮೊಕದ್ದಮೆ ಹೂಡೋ ಎಚ್ಚರಿಕೆ ಕೊಡ್ತಿದ್ದಂತೆ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ್ ಕೌಂಟರ್ ಕೊಟ್ರವ್. ನಿಮ್ಮದೇ ಹೇಳಿಕೆಗಳನ್ನ ಪ್ರಕಟ ಮಾಡಿದ್ದಾರೆ, ನಿಮ್ಮ ಹೇಳಿಕೆಗಳು ಮಾನನಷ್ಟ ಆಗುವಂತದ್ದ ಅಂತ ಪ್ರಶ್ನೆ ಮಾಡಿದ್ರು. ಈಗ ನಾವು ಬಹಳ ಮುಖ್ಯವಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಇದುವರೆಗೂ ಮಾಡಿರುವಂಥ ಘನ ಕಾರ್ಯಗಳು, ಅವ್ರು ಮಾಡಿರುವಂಥ ಕಾರ್ಯಗಳು, ಅವರ ಹೇಳಿಕೆಗಳು, ಅವರ ನಡವಳಿಕೆಗಳು, ಈ ವಿಚಾರನೇ ತಿಳಿಸ್ತಾ ಇದ್ದೀವಿ. ಹಾಗಾಗಿ ಅವರ ತೇಜೋವಧೆ ಆಗಿದೆ ಅಂದರೆ ಅವ್ರು ಮಾಡಿರೋ ಕಾರ್ಯಗಳೇ ಅವ್ರಿಗೆ ತೇಜೋವಧೆ ಆಗ್ತಿದೆ ಅನ್ನೋದಾದರೆ ಆದರೆ ಅದೇ ಸತ್ಯ ಇರಬೇಕು. ಹಾಗಾಗಿ ಅವರೇ ಹೇಳ್ಕೊಂಡಿದ್ದಾರೆ ಅವ್ರು ಮಾಡಿರೋಂಥ ಘನ ಕಾರ್ಯಗಳು ಅವ್ರಿಗೆ ತೇಜೋವಧೆ ಆಗ್ತಿದೆ ಅಂತ ಹೇಳಿದಾಗ ನೀವು ಅರ್ಥ ಮಾಡ್ಕೋಬೋದು ಅವ್ರಿಗೆ ಎಷ್ಟು ಆತಂಕ ಇದೆ. ಅವ್ರು ಮಾಡಿರೋಂಥ ಸತ್ಕಾರ್ಯಗಳೆಲ್ಲ ಇವತ್ತು ಸಮಾಜದಲ್ಲಿ ಪುನರ್ವಿಚ್ಚಾರಣೆ ಆಗ್ತಿರುವಂಥದ್ದು, ಸಮಾಜಕ್ಕೆ ತಿಳಿಸುವಂಥ ಕಾರ್ಯವಾಗ್ತಿದೆ. ಇವತ್ತೆಲ್ಲೊಂದು ಕಡೆ ಸಮಾಜ ಇದನ್ನು ಕೇಳುವಂಥದ್ದು, ನೋಡುವಂಥದ್ದು, ಇವರ ನಿಜವಾದ ವ್ಯಕ್ತಿತ್ವ ಏನು, ಇವರ ಕನಸುಗಳೇನು, ಇವರ ನಿಲುವುಗಳೇನು, ಧೋರಣೆಗಳೇನು ಅಂತ ತಿಳಿಸುವಂಥದ್ದಾಗ. ಹಿಂದುತ್ವ ಅನ್ನೋದು ಹಿಂದೂ ಹಿಂದುತ್ವ ಅನ್ನೋಂಥದ್ದು ಒಂದೇ. ಹಾಗಾಗಿ ಇವರು ಧರ್ಮದಲ್ಲಿ ಹುಟ್ಟಿದ್ದೀನಿ ಅಂದರೆ ತಕ್ಷಣ ಅವರು ಹಿಂದುತ್ವದ ವಿರೋಧಿಗಳೇ ಆಗಿ ಅಂತಾನೆ, ಹಿಂದೂ ಆಗಿದ್ದೀನಿ ಅಂದರೆ ಹಿಂದುತ್ವದ ವಿರೋಧಿ ಆಗಿ ಅಂತಾನೆ. ಇದೆಲ್ಲವನ್ನು ಅದೇ ಹೇಳಿದಲ್ಲ, ಕನ್ಫ್ಯೂಸ್ ಮಾಡೋಂಥ ಪ್ರಯತ್ನಗಳು ಮಾಡ್ತಾರೆ ಹೊರತು ಈ ಸ್ಪಷ್ಟತೆಯಲ್ಲಿ, ನಿಲುವಿನಲ್ಲಿ ಸ್ಪಷ್ಟತೆಯನ್ನು, ಜಾತಿಗಳ ವಿರೋಧ ಮಾಡೋದು, ಧರ್ಮದ ವಿರೋಧ ಮಾಡೋದು, ಧರ್ಮವನ್ನು ಒಡೆಯುವಂಥದ್ದು, ಜಾತಿಗಳು ಒಡೆಯುವಂಥದ್ದು, ಇವೇ ಏನು ಮಾಡೋಕ್ಕೆ ಬಂದಿರೋದು. ಈ ಮಾಡಿರೋಂಥ ಕೆಲಸಗಳನ್ನೇ ಮುಂದುವರಿಸಿ ಇವತ್ತೆಲ್ಲ ಒಂದು ಕಡೆ ಇವರ ಬೆಳೆ ಬಯಸಿಕೊಂಡು ರಾಜಕೀಯದಲ್ಲಿ ಹೇಗೆ ಒಂದು ತುಷ್ಟೀಕರಣವನ್ನು ಮಾಡಿಕೊಂಡು ಇದುವರೆಗೂ ಬದುಕಿರೋಂಥದ್ದು. ಹಾಗಾಗಿ ಭಾಳ ಸ್ಪಷ್ಟವಾಗಿ ಇದನ್ನು ಮಾಡಿರುವಂಥ ಇವ್ರ ಘನ ಕಾರ್ಯಗಳನ್ನೆಲ್ಲ ಸಮಾಜಕ್ಕೆ ತಿಳಿಸುವಂಥದ್ದಾಗಿ. 300 ದೇವಸ್ಥಾನ ಕಟ್ಟಿದ್ದೀನಿ, ಒಂದು ಚರ್ಚ್ ಮಾತ್ರ ಕಾಣುತ್ತೆ. ನಮ್ಮ ನಾಯಕರಿಗೆ ಕಳಂಕ ತರಲು ಯತ್ನವೆಂದ ಡಿಕೆಶಿ. ಸಿದ್ದರಾಮಯ್ಯ ಬೆಂಬಲಕ್ಕೆ ನಿಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್. ನಾನು 300 ಹೆಚ್ಚು ದೇವಸ್ಥಾನಗಳನ್ನು ಕಟ್ಟಿದ್ದೇನೆ, ಆದರೆ ಒಂದು ಚರ್ಚ್ ಬಗ್ಗೆ ಮಾತ್ರ ಪದೇ ಪದೇ ಮಾತಾಡ್ತಾರೆ, ನಮ್ಮ ನಾಯಕರಿಗೆ ಕಳಂಕ ತರಲು ಹೊರಟಿದ್ದಾರೆ ಅಂತ ತಿರುಗೇಟು ಕೊಟ್ಟರು. ನಾನು ಯಾವುದೋ ನಮ್ದು ಒಂದು ಸಣ್ಣ ಗ್ರಾಮ, ಒಂದು ಗ್ರಾಮ ಇದೆ, ಒಂದು ದೊಡ್ಡ ಗ್ರಾಮ, ನಾವೇನೋ ಒಂದು ಅವ್ರದ್ದೊಂದು ಶಿಲೆ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ನಾವು ಸಹಾಯ ಮಾಡಬೇಕು. ಎಲ್ಲ ಧರ್ಮಕ್ಕೂ 300 ಹೆಚ್ಚು ದೇವಸ್ಥಾನಗಳನ್ನ ನಾನು ಕಟ್ಸಿದ್ವಿ, 300 ಹೆಚ್ಚು. ಬೇಕಾದ್ರೆ ನೀವೆಲ್ಲ ಪಟ್ಟಿ ತೆಗೆದುಕೊಂಡು ಬನ್ನಿ, ಬೇಕಾದ್ರೆ ಫೋಟೋ ಹಾಕಿ ರಿಲೀಸ್ ಮಾಡ್ತೀವಿ.
ಅದರ ಬಗ್ಗೆ ಯಾರು ಮಾತಾಡಲಿಲ್ಲ. ಒಂದು ಒಂದು ಸಣ್ಣ ಚರ್ಚ್ ಶಿಲೆ ಮಾಡ್ಕೊಳ್ತೀನಿ ಅಂತ ಹೇಳಿ ಮಾಡಿದ ತಕ್ಷಣ ಅದನ್ನ ದೊಡ್ಡದಾಗಿ ಮಾಡಿದ್ರು. ಸಿದ್ದು ನಿಜ ಕನಸುಗಳು ಬಿಡುಗಡೆಗೆ ಕೋರ್ಟ್ ತಡೆಯಾಜ್ಞೆ. ಸಚಿವ ಅಶ್ವಥ್ ನಾರಾಯಣ್ ಸೇರಿ ಮತ್ತಿತರರಿಗೆ ನೋಟಿಸ್. ಈತ ಪುಸ್ತಕ ರಿಲೀಸ್ ವಿಚಾರ ಗೊತ್ತಾಗ್ತಿದ್ದಂತೆ ಯತೀಂದ್ರ ಸಿದ್ದರಾಮಯ್ಯ ತಂದೆಯ ಪರವಾಗಿ ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ದಾವೆ ಹೂಡಿದ್ರು. ತಂದೆ ಘನತೆಗೆ ಧಕ್ಕೆಯಾಗುತ್ತೆ ಅಂತ ವಾದಿಸಿದ್ರು. ವಿಚಾರಣೆ ಆಲಿಸಿದ 60ನೇ ಸಿಸಿಎಚ್ ನ್ಯಾಯಾಲಯ ಪುಸ್ತಕ ಬಿಡುಗಡೆಗೆ ಮಧ್ಯಂತರ ತಡೆ ನೀಡಿ ಆದೇಶಿಸಿದೆ. ಈಗಾಗಲೇ ಸಿವಿಲ್ ನ್ಯಾಯಾಲಯ ಈ ಪುಸ್ತಕವನ್ನ ಬಿಡುಗಡೆ ಮಾಡಬಾರದು ಅಂತೇಳಿ ತಡೆಯಾಜ್ಞೆ ಕೊಟ್ಟಿದ್ದಾರೆ. ಅದನ್ನ ಗೌರವಿಸಿ ನ್ಯಾಯಾಲಯಕ್ಕೆ ಗೌರವವನ್ನ ಕೊಟ್ಟು ಇವತ್ತಿನ ಕಾರ್ಯಕ್ರಮವನ್ನ ಮುಂದೂಡಲಾಗಿದೆ. ರದ್ದುಪಡಿಸಿಲ್ಲ, ಮುಂದೂಡಲಾಗಿದೆ. ಮುಂದೂಡಿದೆ ಅಂದ ತಕ್ಷಣ ನ್ಯಾಯಾಲಯದಲ್ಲಿ ಏನು ತಡೆಯಾಜ್ಞೆ ಇದೆ ಅದನ್ನ ತೆರವುಗೊಳಿಸತಕ್ಕಂತ ಹೋರಾಟವನ್ನ ಇವತ್ತಿನ ವ್ಯವಸ್ಥಾಪಕರು ಮಾಡ್ತಾರೆ. ಒಟ್ಟಿನಲ್ಲಿ ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆ ಸಿದ್ದರಾಮಯ್ಯ ಮೇಲೆ ಹಿಂದೂ ಅಸ್ತ್ರ ಪ್ರಯೋಗಕ್ಕೆ ಬಿಜೆಪಿ ಸಜ್ಜಾಗಿದೆ. ಸಿದ್ದು ನಿಜ ಕನಸುಗಳ ಪುಸ್ತಕ ಅದರ ಒಂದು ಆರಂಭವಷ್ಟೇ. ಮುಂದಿದ್ದು ಯಾವ್ಯಾವ ತಿರುವುಗಳು, ಇನ್ನಿನ್ಯಾವ ರೀತಿಯ ವಿವಾದಗಳು ಹುಟ್ಟಿಕೊಳ್ಳುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ಟಿವಿ 9.